ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕವಾದ ದಿನವನ್ನು ನಾವು ಹಿಂದವಿ ಸ್ವರಾಜ್ಯದ ದಿನವೆಂದು ಆಚರಣೆ ಮಾಡುತ್ತೇವೆ. ಹಿಂದವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿದ ಶಿವಾಜಿ ಮಹಾರಾಜರು ಹೇಗಿದ್ದರು? ಕಷ್ಟದಲ್ಲಿದ್ದ ಹಿಂದೂ ಸಮಾಜವನ್ನು ಬಡಿದೆಬ್ಬಿಸಿ ಸ್ವಾಭಿಮಾನದಿಂದ ಎದ್ದೇಳುವಂತೆ ಮಾಡಿದವರು ಶಿವಾಜಿ ಮಹಾರಾಜರು. ಅವರ ಜೀವನವನ್ನು ದೇಶದ ಪ್ರತಿಯೊಬ್ಬ ವ್ಯಕ್ತಿಯೂ ತಿಳಿಯಲೇಬೇಕು. ಹಾಗಾದರೆ ಭಾರತ ದರ್ಶನ ಖ್ಯಾತಿಯ ದಿವಂಗತ ವಿದ್ಯಾನಂದ ಶೆಣೆ ಅವರ ಮಾತಿನಲ್ಲಿ ಶಿವಾಜಿ ಮಹಾರಾಜರ ಜೀವನವನ್ನು ತಿಳಿಯೋಣ, ಅದರಿಂದ ಪ್ರೇರಣೆಯನ್ನು ಪಡೆಯೋಣ. ಸಹ್ಯಾದ್ರಿ ಅಂದ ತಕ್ಷಣ ನೆನಪಿಗೆ ಬರತಕ್ಕಂತಹ ಮತ್ತೊಬ್ಬ ಮಹಾಪುರುಷ ಇದ್ದಾನೆ, ಅವನೇ ಛತ್ರಪತಿ ಶಿವಾಜಿ ಮಹಾರಾಜ. ಶಿವಾಜಿಯ ಮಹತ್ವ ನಮಗೆ ಅರ್ಥವಾಗುವುದಿಲ್ಲ. ನಮ್ಮ ಇತಿಹಾಸದ ಪಠ್ಯ ಪುಸ್ತಕದಲ್ಲಿ ಶಿವಾಜಿಯ ಬಗ್ಗೆ ಹೆಚ್ಚೇನು ಹೇಳಲಿಲ್ಲ. ಯಾವುದೇ ಮಗುವಿನ ಇತಿಹಾಸದ ಪಠ್ಯ ಪುಸ್ತಕ ತೆಗೆದು ನೋಡಿ, ಶಿವಾಜಿ ಬಗ್ಗೆ ಒಂದು ಪುಟದ ವರ್ಣನೆ ಇರುತ್ತೆ, ಅದರ ಅರ್ಧ ಪುಟ ಒಂದು ಚಿತ್ರ. ಇನ್ನೆಷ್ಟು ವಿವರ ಕೊಡಬಹುದು? ಅವರು ಉದ್ದೇಶಪೂರ್ವಕವಾಗಿಯೇ ಶಿವಾಜಿಯ ಮಹತ್ವವನ್ನ ಬ್ರಿಟಿಷ್ ಇತಿಹಾಸಕಾರರು ಕಡಿಮೆ ಮಾಡಿರಬೇಕು. ನಾವು ಹಾಗೆ ಮುಂದುವರೆದಿದ್ದೀವಿ. ಶಿವಾಜಿಯ ಮಹತ್ವ ನಮ್ಗೆ ಗೊತ್ತಾಗೋದು ಯಾವಾಗ? ಅಕಸ್ಮಾತ್ ಶಿವಾಜಿ ಹುಟ್ಟದಿದ್ರೆ ಏನಾಗ್ತಿತ್ತು? ಉತ್ತರದಲ್ಲಿ ಮೊಘಲ್ ಶಾಹಿ, ದಕ್ಷಿಣದಲ್ಲಿ ಅದಿಲ್ ಶಾಹಿ, ಅದರ ಆಚೆ ಈಚೆ ನಿಜಾಮ್ ಶಾಹಿ, ಇಮಾಮ್ ಶಾಹಿ, ಬರೀದ್ ಶಾಹಿ, ಕುತುಬ್ ಶಾಹಿ, ಅಯೋಧ್ಯೆಯಲ್ಲಿ ನವಾಬ, ಬಂಗಾಳದಲ್ಲಿ ನವಾಬ, ತಮಿಳ್ನಾಡಿನಲ್ಲಿ ಫ್ರೆಂಚರು, ಗೋವಾದಲ್ಲಿ ಪೋರ್ಚುಗೀಸರು, ಸೂರತ್ನಲ್ಲಿ ಬ್ರಿಟಿಷರು, ಪಕ್ಕದಲ್ಲೇ ಡಚ್ಚರು. ಆಧುನಿಕ ಯುರೋಪಿನ ತೋಪುಗಳು ತಾಯಿ ಭಾರತೀಯ ಮಾಂಗಲ್ಯವನ್ನು ಭಗ್ನ ಮಾಡಲಿಕ್ಕೆ ಸಿದ್ಧವಾಗಿ ನಿಂತಿದ್ವು. ಅಂಥ ಸಂದರ್ಭದಲ್ಲಿ ಶಿವಾಜಿ ಎದ್ದು ಬಂದ. ಬಾಲ ಶಿವಾಜಿ ಹೇಳಿದ್ದೇನು? ಹಿಂದೂ ಧರ್ಮ ಪ್ರತಿಷ್ಠಾಯೈ ಸಿದ್ಧ ಖಡ್ಗ ಸದಾವಯಂ. ನಮ್ಮ ಸ್ಥಿತಿ ಹೇಗಿತ್ತು ಅವಾಗ? ಭೂಷಣ ಅನ್ನೋ ಕವಿ ತನ್ನ ಕಾವ್ಯದಲ್ಲಿ ಹೇಳ್ತಾನೆ, ಕಾಶಿ ಜೀಕಿ ಕಳಾ ಜಾತಿ ಮಥುರಾ ಮಸ್ಜಿದ್ ಹೋತಿ, ಇದೆ ಶಿವಾಜಿನ ಹೋತ ಸುನ್ನತ ಹೋತಿ ಸಬಕಿ. ಅಂದ್ರೇನು? ಕಾಶಿ ಕಳಾಹೀನವಾಗ್ತಿತ್ತು, ಮಥುರಾ ಮಸೀದಿ ಆಗ್ತಿತ್ತು. ಅಕಸ್ಮಾತ್ ಶಿವಾಜಿ ಹುಟ್ಟದಿದ್ರೆ ಈ ದೇಶದ ಎಲ್ಲರಿಗೂ ಇಸ್ಲಾಮಿಕ್ ಸಂಸ್ಕಾರ ಆಗ್ತಿತ್ತು. ನಮ್ಮ ರಾಷ್ಟ್ರ ಧರ್ಮ ಸಂಸ್ಕೃತಿಗಳು ವಿನಾಶದ ಅಂಚನ್ನು ತಲುಪಿದ್ದಾಗ ಅದರ ಸಂರಕ್ಷಣೆಗೋಸ್ಕರ ಎದ್ದು ಬಂದ ಶಿವಾಂಶ ಆತ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ನಮ್ಮ ಕಾವ್ಯ ಪುರಾಣಗಳಲ್ಲಿ ವರ್ಣನೆಗೆ ಸಿಲುಕಿರುವ ಅಭಿಜಾತ ನಾಯಕನ ಸಕಲ ಸದ್ಗುಣಗಳ ಸಾಕಾರ ಮೂರ್ತಿ ಶಿವಾಜಿ. ಸ್ವರಾಜ್ಯ ನಿರ್ಮಾಣಕ್ಕಾಗಿ ಜನರನ್ನು ಜೋಡಿಸ್ತಕ್ಕಂಥ ಪ್ರಯತ್ನ ಮಾಡಿದ. ನಾಡಿನಲ್ಲಿ ಅವನಿಗೆ ಬೆಂಬಲ ಸಿಗಲಿಲ್ಲ, ಯಾರೂ ಅವನನ್ನು ಬೆಂಬಲಿಸಲಿಲ್ಲ. ನಾವು ಬುದ್ಧಿವಂತರು, ಗೆಲುವು ಖಚಿತ ಆಗುವ ತನಕ ಯಾರನ್ನು ನಾವು ಬೆಂಬಲಿಸಲ್ಲ. ಇವತ್ ನಿನ್ನೆ ಮಾತಲ್ಲ, ಹಿಂದಿನಿಂದಲೂ ನಡ್ಕೊಂಡು ಬಂದ ನಮ್ಮ ನಡವಳಿಕೆ ಅದು. ರಾಮ ರಾವಣರ ಯುದ್ಧ ನಡೀತಾ ಇದ್ದಾಗ ಆಕಾಶದಲ್ಲಿ ನಿಂತ ದೇವತೆಗಳು ಜೈ ಅಂತಿದ್ರಂತೆ, ಯಾರಿಗೆಂದು ಗೊತ್ತಿಲ್ಲ. ರಾಮ ಗೆದ್ರೆ ರಾಮನಿಗೆ, ರಾವಣ ಗೆದ್ರೆ ರಾವಣನಿಗೆ, ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ. ಗೆಲುವು ಖಚಿತ ಆಗೋ ತನಕ ಯಾರದಾದರೂ ಪರ ವಹಿಸೋದು ಹೇಗೆ? ಶ್ರೀರಾಮ ಭೂಮಿಗಿಳಿದ ಭಗವಂತ, ಅವನು ಗೆಲ್ಲಲೇಬೇಕು, ಗೆಲ್ತಾನೆ, ನಂಬೋದು ಹೇಗೆ? ಯಾಕೆಂದ್ರೆ ಅವನು ಅಯೋಧ್ಯೆಯಿಂದ ಚದುರಂಗ ಬಲ ಸಹಿತ ಬಂದವನಲ್ಲ, ಅವನು ಬಂದಿದ್ದು ಅರಣ್ಯದಿಂದ. ಜೊತೆಗಿರೋ ಕಪಿಗಳು ಒಂದು ಹೇಳಿದ್ರೆ ಹತ್ತು ಮಾಡ್ತಾವೆ. ಹೀಗಿರಬೇಕಾದ್ರೆ ಅವನು ಗೆಲ್ಲಬಹುದು ಅಂತ ನಂಬಿ ಅವನಿಗೆ ಜೈಕಾರ ಹಾಕೋದು ಹೇಗೆ? ಅಕಸ್ಮಾತ್ ರಾವಣ ಗೆದ್ರೆ ಸುಮ್ಮನೆ ಬಿಡ್ತಾನಾ? ರಾವಣನ ಬಳಿ ಸೇನೆ ಶಸ್ತ್ರ ಸಂಪತ್ತು ಎಲ್ಲ ಇದೆ ಅಂತ ಭಾವಿಸಿ ರಾವಣನೇ ಗೆಲ್ತಾನೆ ಅಂತ ನಂಬಿ ರಾವಣಿಗೆ ಜೈ ಅನ್ನೋಣ, ಅಕಸ್ಮಾತ್ ರಾಮ ಗೆದ್ರೆ ಮುಖ ತೋರಿಸೋದು ಹೇಗೆ? ರಗಳೇ ಬೇಡ, ಸುಮ್ಮನೆ ಜೈ ಅಂತ ಹೇಳ್ತಾ ಇದ್ರು. 80 ದಿವಸದ ಯುದ್ಧ ಮುಗಿತು. ರಾವಣನ ಕಡೆ ಎಲ್ಲ ಪ್ರಮುಖರು ನೆಲಕ್ಕೆ ಕೊರಗಿದ್ರು. ಶ್ರೀರಾಮನಿಗೆ ಆದಿತ್ಯ ಹೃದಯವೂ ಪ್ರಾಪ್ತವಾಯಿತು. ಇನ್ನು ರಾಮ ಗೆಲ್ಲೋದು ಖಚಿತವಾದಾಗ 81ನೇ ದಿನ ಇಂದ್ರ ರಾಮನಿಗೆ ಸಾರಥಿ ಸಹಿತ ತನ್ನ ರಥವನ್ನು ಕಳಿಸಿಕೊಟ್ಟ. ಅಲ್ಲಿ ತನಕ ರಥಿಕ ರಾವಣ ವಿರಥಿ ರಾಮ, ರಾಮ ನೆಲದಲ್ಲಿ ನಿಂತು ಹೋರಾಟ ಮಾಡಬೇಕಾಯಿತು. ಆನಂತರ ರಾಮನ ಜಯಘೋಷವೂ ಪ್ರಾರಂಭವಾಯಿತು. ಅಂದ್ರೆ ಗೆಲ್ಲುವವರೊಂದಿಗೆ ಗುರುತಿಸಿಕೊಳ್ಳತಕ್ಕಂಥದ್ದು ಲಾಭಕರ ಅನ್ನೋ ಚಿಂತನೆ. ಶಿವಾಜಿಗೂ ಹಾಗೇನೆ, ಯಾರೂ ಬೆಂಬಲ ಕೊಡಲಿಲ್ಲ. ನಾರ್ಡೆನಲ್ಲಿ ಬೆಂಬಲ ಸಿಗದಿದ್ದಾಗ ಶಿವಾಜಿ ಧೃತಿಗಿಡಲಿಲ್ಲ, ಕಡಿಗೆ ಹೋದ, ಊರ್ ಹೊರಗೆ ಹೋದ, ಹಳ್ಳಿಗೆ ಹೋದ, ರೈತರ ಮಕ್ಕಳನ್ನ ಮಾವಳಿ ಪೋರ್ರನ್ನ ಉಡ್ಲಿಕ್ಕೆ ಬಟ್ಟೆ ಇಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲ, ಅಂಥ ಬಡ ರೈತಾಪಿ ಮಕ್ಕಳನ್ನ ಸಂಘಟನೆ ಮಾಡ್ದ. ಅವರಲ್ಲಿ ದೇಶಭಕ್ತಿ ತುಂಬೋದು ಹೇಗೆ? ಉಪದೇಶ ಮಾಡಲಿಲ್ಲ, ಆ ಎಳೆ ಮಕ್ಕಳಿಗೆ ಆಟ ಆಡಿಸ್ದ. ಮಕ್ಕಳನ್ನು ಎರಡು ಗುಂಪು ಮಾಡಿ ಒಂದು ಗುಂಪಿಗೆ ಮೊಘಲರು, ಇನ್ನೊಂದು ಗುಂಪಿಗೆ ಮರಾಠರು ಅಂತ ಹೆಸರಿಟ್ಟ. ಯುದ್ಧದ ಆಟ ಆಡಿ ಅಂತ ಹೇಳ್ದ. ಮೊದಲೇ ಒಂದು ಕಂಡೀಷನ್, ಒಂದು ಕರಾರು, ಒಂದು ಷರತ್ತು. ಆಟ ಮುಗಿಯೋ ಹೊತ್ತಿಗೆ
ಮೊಘಲರು ಅಂತ ಹೆಸರು ಇಟ್ಕೊಂಡಿರೋ ಮಕ್ಕಳು ಸೋತು ಸತ್ತು ಕೆಳಕ್ ಬಿದ್ದು ಬಿಡ್ಬೇಕು, ಕೇವಲ ನಾಟಕ. ಆದ್ರೆ ಈ ನಾಟಕ ಆಡ್ತಾ ಆಡ್ತಾ ಮಕ್ಕಳಿಗೆ ಅನಿಸ್ತು, ಮೊಘಲರು ಅಂದ್ರೆ ಸೋಲೋರು, ಮರಾಠರು ಅಂದ್ರೆ ಗೆಲ್ಲೋರು, ಮಂತ್ರ ಛೋಟ ತಂತ್ರ ಸೋಫೆ ಪರಿಯಶಸ್ವಿ ಠರಲೇತೆ ಅಂತ ಒಂದು ಮರಾಠಿ ಹಾಡಿದೆ. ಚಿಕ್ಕ ಮಂತ್ರ ಸುಲಭ ತಂತ್ರ ಹೇಗೆ ಯಶಸ್ವಿ ಆಯ್ತು ನೋಡಿ ಅಂತ ಅದರ ಅರ್ಥ. ಈ ತಂತ್ರ ಬಳಸಿ ಎಂಥ ವ್ಯಕ್ತಿತ್ವ ನಿರ್ಮಾಣ ಮಾಡ್ತಾನೆ ಶಿವಾಜಿ? ತಾನಾಜಿ ಮಾಲ್ಸುರೆ, ನೇತಾಜಿ ಫಾಲ್ಕರ್, ಮಾಮ ಬಲೇಕರ್, ಏಸಾಜಿ ಕಂಕಾಜಿ, ಒಬ್ಬೊಬ್ಬರು ನರಸಿಂಹಗಳು, ನರವ್ಯಾಘ್ರಗಳು. ಹೋರಾಟದ ಕ್ಷಣ ಬಂದಾಗ ಹಿಂಜರಿಲಿಲ್ಲ, ಬಲಿದಾನಕ್ಕೆ ಮುಂದೆ ಬರುತ್ತಾರೆ. ನೆನಪು ಮಾಡಿಕೊಳ್ಳಿ, ಒಂದಿನ ಜೀಜಾ ಮಾತೆ ಹೇಳ್ತಾಳೆ, ಆ ಕೊಂಡಾಣ ಕೋಟೆ ಕಡೆ ಕೈ ತೋರಿಸ್ತಾ ಆ ಕೋಟೆ ಮೇಲೆ ನಮ್ ಝಂಡ ಹಾರಬೇಕು, ನಮ್ ಧ್ವಜ ಹಾರಬೇಕು. ಜೀಜಾ ಮಾತೆ ಇಚ್ಛೆ ಅಂದ್ರೆ ನಮ್ಗೆ ಆದೇಶ ಅಲ್ವಾ? ಆದ್ರೆ ಆ ದುರ್ಗಮ ಬೆಟ್ಟ ಗೆಲ್ಲುವ ಸಾಮರ್ಥ್ಯ ಶಿವಾಜಿ ಪಾಳಯದಲ್ಲಿ ಇದ್ದದ್ದು ತಾನಾಜಿಗೆ ಮಾತ್ರ. ಅವನನ್ನು ಕರೆಸೋಣ ಅಂದ್ರೆ ಅವನ ಮಗನ ಮದುವೆ, ತಾನಾಜಿಯ 13 ವರ್ಷದ ಮಗ ರಾಯಬಾನ್ ಮದುವೆ. ಮನೇಲಿ ಮದುವೆ ಇರುವಾಗ ಯಾರಾದರೂ ಯುದ್ಧಕ್ಕೆ ಹೋಗಿ ಅಂದ್ರೆ ಹೊರಡಕ್ಕಾಗತ್ತಾ? ಆದ್ರೆ ತಾನಾಜಿಗೆ ರಾಜ ಮಾತೆ ಜೀಜಾ ಮಾತೆ ಇಚ್ಛೆ ಏನು ಅಂತ ಅರ್ಥ ಆಯ್ತು. ತಕ್ಷಣ ಹೊರಟು ಬಂದ. ಜೀಜಾ ಮಾತೆಗೆ ಹೇಳ್ತಾನೆ, ತಾಯಿ ನಿಮ್ಮ ಆಸೆ ನನಗೆ ಆಜ್ಞೆ. ಜೀಜಾ ಮಾತೆ ಹೇಳ್ತಾಳೆ, ಮಗು ತಾನ, ನಿನ್ನ ಮಗನ ಮದುವೆ ನಿಶ್ಚಯ ಆಗಿದೆಯಲ್ಲಪ್ಪ, ಮದುವೆ ಮುಗಿದ್ಮೇಲೆ ಹೋಗೋ. ಆಗ ತಾನ ಹೇಳ್ತಾನೆ, ಅಮ್ಮ ಮೊದಲು ಕೊಂಡಾಣದ ಮದುವೆ, ನಂತರ ನನ್ನ ಮಗನ ಮದುವೆ. ನನ್ನ ಮಗನ ಮದುವೆಗೇನಂತೆ, ನಾನಿಲ್ದಿದ್ರೆ ಶಿವಾಜಿ ಇದ್ದಾನೆ, ಶಿವಾಜಿ ರಾಜ, ಅವನೂ ನನ್ನ ಹಾಗೆ ನನ್ನ ಮಗುಗೆ ತಂದೆ ಅಲ್ವಾ. ನನ್ನ ಮಗನ ಮದುವೆ ಶಿವಾಜಿ ಮಾಡ್ಲಿ, ಕೊಂಡಾಣದ ಮದುವೆ ನಾನು ಮಾಡ್ತೀನಿ. ಹೊರಟೇ ಬಿಟ್ಟ ಕೊಂಡಾಣಕ್ಕೆ, ಕೊಂಡಾಣ ಕೋಟಿನ ಶಿವಾಜಿ ಸೈನಿಕರು ಗೆದ್ರು. ಆದ್ರೆ ಗೆಲ್ಲೋಕ್ ಸ್ವಲ್ಪ ಮುಂಚೆ ತಾನಾಜಿಯ ಬಲಿದಾನ ಆಯ್ತು. ಶಿವಾಜಿಗೆ ಸುದ್ದಿ ತಲುಪಿಸಿದ್ರು, ಕೊಂಡಾಣ ಗೆದ್ದಿದ್ದಾರೆ, ತಾನಾನ್ ಬಲಿದಾನ ಆಯ್ತು. ಆಗ ಶಿವಾಜಿ ಕಣ್ಣಂಚಲ್ಲಿ ನೀರು ಬಂತು. ಅವನ್ ಬಾಯಲ್ಲಿ ಬಂದ ಮಾತೇನೋ, ಗಡ್ ಆಲ ಪಣ್ ಸಿಂಹ ಗೇಲ, ಕೋಟೆ ಬಂತು ಸಿಂಹ ಹೊರಟೋಯ್ತು. ಆ ತಾನಾಜಿಗೆ ಆ ಕೋಟೆಯಲ್ಲೇ ಸಮಾಧಿಯನ್ನು ಮಾಡಿ ಅದಕ್ಕೆ ಸಿಂಹಗಳ ಅಂತ ಹೆಸರಿಟ್ಟ ಶಿವಾಜಿ. ಅದು ನಮ್ಮ ತೀರ್ಥಕ್ಷೇತ್ರ. ತಾನಾಜಿ ಮನೆ ಕಡೆ ಒಂದ್ಸಲ ಕಣ್ಣು ಹಾಯಿಸಿ ಅವನ ಮನೆ ಸ್ಥಿತಿನ ವಿಶ್ಲೇಷಣೆ ಮಾಡಿ, ಹೇಗಿತ್ತು ಅವನ ಮನೆ ಆವತ್ತು? ಮನೆಯಲ್ಲಿ ಮಂಗಲ ಸಮಾರಂಭ, ತಂದೆಯ ಸ್ಮಶಾನ ಯಾತ್ರೆ, ಮಗ ಹಸೆಮಣೆ ಏರ್ದ, ತಂದೆ ಚಿತೆಯನ್ನೇರ್ದ, ಸೊಸೆ ತಾಳಿ ಕಟ್ಕೊಂಡ್ಲು, ಅತ್ತೆ ಮಾಂಗಲ್ಯ ಬಿಚ್ಚಿಟ್ಲು, ಒಂದೇ ಮನೆಯಲ್ಲಿ ಒಂದೇ ದಿನ 13 ವರ್ಷದ ಹುಡುಗ ರಾಯಬಾ ಮದುವೆಯಾಗ್ತಿದ್ದಂತೆ ಅಪ್ಪನ ಕಳ್ಕೊಂಡ. ತಂದೆಯ 12 ದಿವಸದ ಕೆಲಸ ಮುಗಿಸಿ ಅಪ್ಪನ ಖಡ್ಗ ಹಿಡ್ಕೊಂಡು 18 ದಿವಸ ರಣಾಂಗಣಕ್ಕೆ ಧುಮುಕುತ್ತಾನೆ ತಂದೆ ಕೆಲಸ ಪೂರೈಸೋದಕ್ಕೋಸ್ಕರ. ಮದುವೆ ಆದ ತಕ್ಷಣ ಯಾವ ಶಾಲಾ ಕಾಲೇಜುಗಳಲ್ಲಿ ಈ ರೀತಿಯ ದೇಶಭಕ್ತಿ ಶಿಕ್ಷಣ ಇವತ್ತು ಕೊಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇದೆ? ಅದಕ್ಕಾಗಿ ಸಖ್ಯಾದ್ರಿಯ ಬಳಿ ಬಂದಾಗ ಶಿವಾಜಿಯ ನೆನಪು ಸಹಜವಾಗುತ್ತೆ. ಹೇಗೆ ತನ್ನ ಪರಾಕ್ರಮದಿಂದ ಮುಗಲ್ ಶಾಹಿ ಅದಿಲ್ ಶಾಹಿಗಳ ಎದೆ ಬಿರಿದು ತೋರಣ ಚಾಕಣ ಪುರಂದರ ಪುನ್ಹಾಳ ವಿಶಾಲಗಡ ಪ್ರತಾಪಗಡ ರಾಯಗಡ ಮುಂತಾದ ಅವೇಧ್ಯ ಕೋಟೆಗಳನ್ನು ಸ್ವರಾಜ್ಯಕ್ಕೆ ಶಿವಾಜಿ ಮಹಾರಾಜರು ಜೋಡಿಸಿದ್ರು. ತಂಜಾವೂರಿನಿಂದ ಮುಂಬೈ ಮೂಲಕ ಸೂರತ್ತಿನ ತನಕ ಮಿಂಚಿನ ವೇಗದಲ್ಲಿ ಸಂಚರಿಸ್ತಾನೆ. ಪ್ರತ್ಯಕ್ಷ ಔರಂಗಜೇಬನ ಆಸ್ಥಾನಕ್ಕೆ ಹೋಗಿ ಆ ವಿಷಸರ್ಪದ ಹೆಡೆ ಮೆಟ್ಟಿ ಬಾಲ ತಿರುವಿ ಅವನ ಸೆರೆಮನೆ ಸೇರಿ ಆಶ್ಚರ್ಯಕರವಾದ ರೀತಿಯಲ್ಲಿ ಪಾರಾಗಿ ಬರ್ತಾನೆ. ಕೊನೆಗೊಮ್ಮೆ 1674 ಆನಂದನಾಮ ಸಂವತ್ಸರದ ಜ್ಯೇಷ್ಠ ಶುದ್ಧ ತ್ರಯೋದಶಿ ದಿನ ರಾಯಗಡದಲ್ಲಿ ಸಿಂಹಾಸನವನ್ನೇರಿ ಛತ್ರಪತಿಯಾಗಿ ನಮ್ಮ ಸಮಾಜದ ಶ್ರದ್ಧಾ ಕೇಂದ್ರ ಆದ. ಶಿವಾಜಿಯ ಪ್ರೇರಣೆಯಿಂದ ಮುಂದುವರೆದ ಮಹಾರಾಷ್ಟ್ರದ ಕುದುರೆಗಳು ಮೊಘಲರ ಅಹಮ್ಮನ್ನ ಮುರುದಿಕ್ಕಿ ಗಾಂಧಾರ ತನಕ ಹೋಗಿ ಕಾಬೂಲ್ ನದಿಯ ನೀರನ್ನು ಕುಡಿದು ತಮ್ಮ ಸ್ವಾತಂತ್ರ್ಯದ ಅಹಮ್ಮನ್ನು ತಣಿಸಿಕೊಳ್ತವೆ.